ಕೆಂಪುದಬ್ಬಡ್ಕ ಗ್ರಾಮ ಮಡಿಕೇರಿ ತಾಲೂಕು ವ್ಯಾಪ್ತಿಗೊಳಪಟ್ಟಿದ್ದು. ಇದು ವಿಧಾನಸಭಾ ಕ್ಷೇತ್ರದ ಎಮ್ ಎಲ್ ಎ ಅವರಿಗೆ ಸಂಬಂಧಪಟ್ಟಂಥ ರಸ್ತೆ. ಈ ರಸ್ತೆಯು ತಾವೆಲ್ಲೂ ಕಂಡಂತೆ ತುಂಬ ಹಿಂದುಳಿದಿದ್ದು. ನಮ್ಮ ಭಾರತ ದೇಶದಲ್ಲೇ ಇಂಥ ರಸ್ತೆ ಎಲ್ಲೂ ಕಾಣಲಿಕ್ಕೆ ಸಿಗಲಿಕ್ಕೆ ಅಂತ ಹೇಳಲಿಕ್ಕೆ ನಮಗೆ ತುಂಬ ಬೇಜಾರಾಗ್ತಾಯಿದೆ. ಇಂಥ ರಸ್ತೆ ಅಭಿವೃದ್ಧಿಪಡಿಸಲು ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಆದಷ್ಟು ಹೆಚ್ಚಿನ ಇದಕ್ಕೆ ಮುತುವರ್ಜಿ ವಹಿಸಿಕೊಂಡು ಈ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ನಾವು ತಮ್ಮ ಮುಖಾಂತರ ಅವರಿಗೆ ವಿನಂತಿ ಮಾಡಿಕೊಳ್ತಿದ್ದೇವೆ. ಸುಮಾರು ಈ ಗ್ರಾಮಕ್ಕೆ ಒಳಪಟ್ಟಂತೆ 150-160 ಮನೆಗಳಿದ್ದು ಸುಮಾರು 600 ಜನಗಳು ವಾಸ ಮಾಡ್ತಿದ್ದಾರೆ. ಸುಮಾರು 100-200 ಶಾಲಾ ಮಕ್ಕಳು ಇಲ್ಲಿಂದ ಪ್ರತಿದಿನ ಹೊರಗಡೆ ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಿದ್ದಾರೆ. ಅವರಿಗೂ ಸಹ ಈ ರಸ್ತೆಯಿಂದಾಗಿ ತುಂಬ ತೊಂದರೆ ಆಗ್ತಿದ್ದು ಇದನ್ನು ಕೂಡಲೇ ಸರಿಪಡಿಸಿಕೊಳ್ಳಬೇಕು. ಇಲ್ಲಾಂದರೆ ನಾವು ಇನ್ನು ಮುಂದಿನ ಚುನಾವಣೆ ಟೈಮಲ್ಲಿ ಇದರ ಬಗ್ಗೆ ಬೃಹತ್ ಮಟ್ಟದ ಹೋರಾಟವನ್ನು ನಡೆಸಲು ನಾವು ಊರಿನವರು ತೀರ್ಮಾನಿಸಿರ್ತೇವೆ. ಆ ಹೋರಾಟ ಖಂಡಿತವಾಗಿ ಮಾಡ್ತೀವಿ. ಜನಪ್ರತಿನಿಧಿಗಳು ಆದಷ್ಟು ಇದಕ್ಕೆ ಮುತುವರ್ಜಿ ವಹಿಸಿ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡಬೇಕಾಗಿ ನಾವು ವಿನಂತಿ ಮಾಡಿಕೊಳ್ತಿದ್ದೇವೆ. ಶಾಸಕರಿಗೆ ಎಷ್ಟು ಮನವಿ ಕೊಟ್ಟಿದ್ದೀವಿ? ಶಾಸಕರಿಗೂ ಮನವಿ ಸಲ್ಲಿಸಿದ್ದೇವೆ, ಹಾಗೆ ಮುಖ್ಯಮಂತ್ರಿಗಳಿಂದ ಪ್ರಧಾನಮಂತ್ರಿಯವರೆಗೂ ಮನವಿ ಸಲ್ಲಿಸಿದ್ದೀವಿ. ಡಿ ಸಿ ಕಚೇರಿಯಲ್ಲಿ 2 ಸಲ ಪ್ರತಿಭಟನೆ ನಡೆಸಿದ್ದಕ್ಕೆ ಅವರು ಬಂದು ನಮ್ಮ ಮನವೊಲಿಸಿ ಎಲೆಕ್ಷನ್ ಟೈಮಲ್ಲಿ ಚುನಾವಣೆ ನಡೆಸುವಂತೆ ಮಾಡಿ ಹೋಗಿದ್ದಾರೆ. ಆಮೇಲೆ ಅವರು ಈ ಕಡೆ ತಿರುಗಿ ನೋಡಿಲ್ಲ. ಇದನ್ನು ನಾವು ನಂಬಿ ಮುಗ್ಧರು ಅಂತ ತಿಳ್ಕೊಂಡು ಅವರು ಸುಮ್ಮನೆ ಕೂರೋದು ಬೇಡ. ನಾವು ಹಳ್ಳಿಗರು ಎದ್ದು ನಿಂತರೆ ಯಾವ ಹೋರಾಟಕ್ಕೆ ಬೇಕೋ ನಾವು ತಯಾರಿದ್ದೀವಿ. ಆ ಹೋರಾಟ ಮಾಡಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.